ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಹಾಯ್ ಮತ್ತೆಲ್ಲ ಎಂಚೆಲ್ಲರೇ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ಒಬ್ಬಟ್ಟು ಯಾವ ರೀತಿ ಅಂತ ನಾನು ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಇದನ್ನು ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡೋರು ಟ್ರೈ ಮಾಡ್ಬೋದು. ತುಂಬಾ ಈಸಿ ಮೆಥಡ್, ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ನಿಮಗೂ ಇದು ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ಬೋದಂತ. ಬನ್ನಿ, ಇದಕ್ಕೆ ಏನೆಲ್ಲ ಬೇಕಂತ ನೋಡೋಣ. ಮೊದಲಿಗೆ ನಾನು 1 ಕಪ್ಪಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. ಇದನ್ನು 1-10 ನಿಮಿಷ ನೆನೆಸಬೇಕು, ನೀರಲ್ಲಿ ತೊಳೆದ್ಬಿಟ್ಟು ನೆನೆಸಬೇಕು. ಇಲ್ಲಿ ನಾನು 1.5 ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಅರ್ಧ ಚಿರೋಟಿ ರವೆ ಅರ್ಧ ಮೈದಾ ಹಿಟ್ಟು ತಗೋಬೋದು. ಇಲ್ಲಾಂದರೆ 1-2 ಟೇಬಲ್ಸ್ಪೂನು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು, ಉಳಿದಿರುವ ಪೌಡರ್ ಮೈದಾ ಹಿಟ್ಟು ತಗೊಂಡು ಮಾಡ್ಬೋದು. ಆದರೆ ನಾನಿಲ್ಲಿ ಮೈದಾ ಹಿಟ್ಟನ್ನೇ ಪೂರ್ತಿಯಾಗಿ ಮೈದಾ ಹಿಟ್ಟಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಚಿಟಿಕೆಯಷ್ಟು ಉಪ್ಪು ಸೇರಿಸಬೇಕು, ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್ ಅರಶಿನ ಹುಡಿ. ಇದು ಕಲರ್ ಬರುತ್ತೆ ಆವಾಗ ಒಬ್ಬಟ್ಟು ಒಂಥರ ಚೆನ್ನಾಗಿರುತ್ತೆ. ನಿಮಗೆ ಕಲರ್ ಇಷ್ಟ ಇಲ್ಲ ಅಂದರೆ ಹಾಗೇ ಪ್ಲೇನಾಗಿ ಅರಶಿನ ಹುಡಿ ಹಾಕಿಲ್ಲ ಅಂದ್ರೂ ಮಾಡ್ಬೋದು. ಆದರೆ ಅರಶಿನ ಹುಡಿ ಹಾಕಿದರೆ ಒಂಥರ ಕಲರ್ ಡಿಫ್ರೆಂಟಾಗಿರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಯಾವ ರೀತಿ ಚಪಾತಿಯನ್ನು ಕಲಸ್ತೀವಿ ಅದೇ ರೀತಿ ಇದಕ್ಕೂ ಸ್ವಲ್ಪ ನೀರು ಹಾಕಿ ಕಲಸಬೇಕು. ಆದರೆ ಚಪಾತಿ ಹಿಟ್ಟಷ್ಟು ಗಟ್ಟಿಯಾಗಿ ಮಾಡಬಾರ್ದು ಹಿಟ್ಟನ್ನು, ಸ್ವಲ್ಪ ಮೆದು ಇರಬೇಕು. ಈ ರೀತಿ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು, ಈ ರೀತಿ ಬರಬೇಕು. ಇವಾಗ ನಾವಿಲ್ಲಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ನೀವು ಚೆನ್ನಾಗಿ ನಾದ್ಕೊಳ್ತೀರ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಇಲ್ಲಾಂದರೆ ಕನಕ ಗಟ್ಟಿಯಾಗಿದ್ದರೆ ಒಬ್ಬಟ್ಟು ಗಟ್ಟಿಯಾಗಿ ಆಗುತ್ತೆ. ಹಾಗಾಗಿ ನಾವು ಚೆನ್ನಾಗಿ ನಾದ್ಕೋಬೇಕು, ನಿಮಗೆ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು. ಇವಾಗ ಕೈಗೆ ಅಂಟಿದೆ ಅಂದರು ಮತ್ತು ಅದು ಎಣ್ಣೆ ಹಾಕಿದ ಮೇಲೆ ಕೈಯಲ್ಲಿ ಏನು ಅಂಟ್ಕೊಳ್ಳಲ್ಲ. ಈ ರೀತಿ ಸ್ವಲ್ಪ 1/4 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಅದು ನಾದ್ಕೊಂಡಾಗ ಆ ಎಣ್ಣೆಯನ್ನೆಲ್ಲ ಹೀರ್ಕೊಂಡು ಬಿಡುತ್ತೆ. ಚೆನ್ನಾಗಿ ಬರುತ್ತೆ ಆ ರೀತಿ. 3 ಸಲ ಮಾಡಬೇಕು ನಾವು, ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿ. ಈ ರೀತಿ ನೋಡಿ, ಚೆನ್ನಾಗಿ ಮಾಡಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿದಷ್ಟು ನಿಮ್ಮ ಮಾಡು ಒಬ್ಬಟ್ಟು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸ್ಮೂತಾಗೂ ಬರುತ್ತೆ, ನಿಮಗೆ ತಟ್ಟಲಿಕ್ಕೂ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಮಾಡ್ಕೋಬೇಕು. ನೀವು ಫಸ್ಟ್ ಟೈಮ್ ಎಲ್ಲ ಮಾಡೋದಾದರೆ ನೀವು ಸ್ವಲ್ಪ 1/2 ಗ್ಲಾಸ್ ತಗೊಂಡು ಆ ರೀತಿ ಮೆಜರ್ಮೆಂಟ್ ಮಾಡಿಬಿಟ್ಟು ಮಾಡಬೇಕು. ಫಸ್ಟಿಗೇ ತುಂಬ ನಾವು ವೀಡಿಯೋ ನೋಡಿಬಿಟ್ಟು ಮಾಡುವಾಗ ಅವ್ರು ಎಷ್ಟು ಮಾಡ್ತಾರೆ ಅದರಷ್ಟೇ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಅವಾಗ ನಾವು ಫ್ಲಾಪ್ ಆದರೆ ವೇಸ್ಟ್ ಆಗುತ್ತಲ್ವ ಹಿಟ್ಟೆಲ್ಲ. ಹಾಗಾಗಿ ಸ್ವಲ್ಪ 1/2 ಗ್ಲಾಸ್ ತಗೊಂಡು ಆ ರೀತಿ ಮೆಜರ್ಮೆಂಟ್ ತಗೊಂಡು ಮಾಡಬೇಕು. ಈ ರೀತಿ 3 ಸಲ ನೀವು ಎಣ್ಣೆ ಹಾಕ್ಬಿಟ್ಟು ನಾದ್ಕೋಬೇಕು. ಇವಾಗ ನೋಡಿ, ಈ ರೀತಿ ಆಗಿದೆ ನಾದ್ಬಿಟ್ಟು. ಇವಾಗ ಇದಕ್ಕೆ ಹಿಟ್ಟು ಮುಳುಗುವಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು 3 ಇಲ್ಲಾಂದರೆ 4 ಗಂಟೆ ನೆನೆಸಬೇಕು. ಅಂದರೆ 3-4 ಗಂಟೆ ಹಂಗೆ ಇಡಬೇಕು, ಇಮಿಡಿಯೇಟ್ ಮಾಡೋಕ್ಕಾಗಲ್ಲ. ನಾವು ಆ ರೀತಿ ಇಟ್ಟರೆ ಅದು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಎಣ್ಣೆ ಜಾಸ್ತಿ ಇದ್ದಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ನಾವು ಡೈಲಿ ಏನೂ ಮಾಡಲ್ಲ ಅಲ್ವಾ, ಹಾಗಾಗಿ ಯಾರಾದರೂ ಡಯಟ್ ಮಾಡೋರು ಮಾಡ್ಬೋದು, ಯಾವಾಗಲೂ ಒಮ್ಮೆ ತಿಂದರೆ ಏನೂ ಆಗಲ್ಲ. ಬಟ್ ಡೈಲಿ ಮೈದಾ ಎಲ್ಲ ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ. ಇಲ್ಲಿ ನಾನು ಈ ಕಡೆ 10 ನಿಮಿಷ ನೆನೆಸಿರುವ ಕಡಲೆ ಬೇಳೆಯನ್ನು ಬೇಯಿಸ್ಕೋಬೇಕು. ಇದಕ್ಕೊಂದು 4-5 ವಿಸಿಲ್ ಬೇಕಾಗುತ್ತೆ. ನೀವು ಕುಕ್ಕರ್ ಮೇಲೂ ಡಿಪೆಂಡ್ ಇರುತ್ತೆ ವಿಸಿಲ್ ಎಷ್ಟು ಬೇಕು ಅಂತ ನೋಡಿಬಿಟ್ಟು 4-5 ವಿಸಿಲ್ ಅಷ್ಟು ಕೂಗಿಸ್ಕೋಬೇಕು. ನಾನು ಆಲ್ರೆಡಿ 1 ಕಪ್ ನೀರು ಹಾಕಿದ್ದೀನಿ, ಇನ್ನೂ ಎಕ್ಸ್ಟ್ರಾ 1 ಕಪ್ ನೀರು ಹಾಕಿಬಿಟ್ಟು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿರೋದು ತುಂಬ ಗಟ್ಟಿ ಇರಬಾರ್ದು, ಅದನ್ನು ಕೈಯಲ್ಲಿ ಕಿವುಚಿದಾಗ ಅದು ಈ ಥರ ಪ್ರೆಸ್ ಆಗುವಾಗ ಅದು ಸ್ಮೂತ್ ಪೇಸ್ಟ್ ಥರ ಬರಬೇಕು. ಗಟ್ಟಿ ಬಂದರೆ ಅದು ನಾವು
ಒಬ್ಬಟ್ಟು ಮಾಡುವಾಗ ಗಂಟು ಗಂಟು ಥರ ಬರುತ್ತೆ, ಒಬ್ಬಟ್ಟು ಅಲ್ಲಲ್ಲಿ ಕಟ್ಟಾಗುವ ಚಾನ್ಸಸ್ ಇರುತ್ತೆ. ಇವಾಗ 3 ವಿಸಿಲ್ ಕೂಗಿಸ್ಕೋಬೇಕು ಕುಕ್ಕರಲ್ಲಿ, ಇಲ್ಲ 4-5 ವಿಸಿಲ್ ಬೇಕಾಗುತ್ತೆ, 3 ವಿಸಿಲ್ ಅಲ್ಲ, 4-5 ವಿಸಿಲ್ ಕೂಗಿಸ್ಕೋಬೇಕು. ಇವಾಗ ಇದು ತಣ್ಣಗಾಗಿದೆ, ಇವಾಗ ಕುಕ್ಕರ್ ಲಿಡ್ ಓಪನ್ ಮಾಡುವ. ನೋಡಿ ಈ ರೀತಿ ಬೆಂದಿರಬೇಕು, ತುಂಬ ಸ್ಮೂತಾಗಿ ಬೆಂದಿರಬಾರ್ದು, ಆದರೆ ಕೈಯಲ್ಲಿ ಈ ಥರ ಒತ್ತುವಾಗ ಅದು ಒಡೆದೋಗ್ಬೇಕು. ನೋಡಿ ಗಟ್ಟಿ ಇರಬಾರ್ದು, ಮಧ್ಯದಲ್ಲಿ ಗಟ್ಟಿ ಎಲ್ಲ ಸಿಗಬಾರ್ದು ನಮಗೆ, ಆ ರೀತಿ ಬೆಂದಿರಬೇಕು. ಇವಾಗ ಇದನ್ನು ನಾವು ಅದರ ನೀರು ಬೇರೆ, ಬೇಳೆ ಬೇರೆ, ಕಡಲೆಬೇಳೆ ಸಪ್ರೇಟ್ ಮಾಡ್ಕೋಬೇಕು, ಯಾಕಂದರೆ ನೀರು ನಮಗೆ ಬೇಕಾಗಲ್ಲ. ನೀರಲ್ಲಿ ಕಡಲೆಬೇಳೆ ನೀರನ್ನು ನಾವು ಒಬ್ಬಟ್ಟು ಸಾರು ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು, ಮಾಡುವವರು ಮಾಡ್ಕೋಬೋದು. ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು, ಸ್ವಲ್ಪ ಹೊತ್ತು ಇಡಬೇಕು, ಅವಾಗ ಅದು ನೀರೆಲ್ಲ ಡ್ರೈನ್ ಆಗುತ್ತೆ. ಇವಾಗ ಒಂದು ಬಾಣಲೆ ತೆಗೆದುಕೊಂಡು, ತವ ಇಲ್ಲಾಂದರೆ ಬಾಣಲೆ ತೆಗೆದುಕೊಂಡು, ಈ ಡ್ರೈನ್ ಮಾಡಿರುವ ಕಡಲೆಬೇಳೆ ಇದೆಯಲ್ಲ ಅದನ್ನು ಹಾಕಬೇಕು ಫಸ್ಟ್. ಆದಮೇಲೆ ನಾನು 1 ಕಪ್ಪಷ್ಟು ಬೆಲ್ಲ ತೆಗೊಂಡಿದ್ದೀನಿ, ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಬೋದು. ನನಗೆ ಸ್ವೀಟು ಅಷ್ಟೊಂದು ಇಷ್ಟಪಡಲ್ಲ, ಮೀಡಿಯಮ್ ಆಗಿ ಯೂಸ್ ಮಾಡಿದ್ದೀನಿ ಬೆಲ್ಲ, ನಿಮಗೆ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ಮತ್ತು ಇದಕ್ಕೆ ತೆಂಗಿನ ತುರಿ 1/2 ಗ್ಲಾಸಷ್ಟು ತಗೋಬೇಕು. ಇಲ್ಲಿ ನಾನು ಡ್ರೈ ತೆಂಗಿನ ತುರಿ ಹಾಕಿದ್ದೀನಿ, ನಿಮ್ಮಲ್ಲಿ ಫ್ರೆಶ್ ಆಗಿರುವ ಹಸಿ ತೆಂಗಿನ ತುರಿ ಇದ್ದರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಕೊಬ್ಬರಿ ತುರಿ ಇದ್ದರೂ ಹಾಕ್ಬೋದು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನನಗೆ ಹಸಿ ತೆಂಗಿನ ತುರಿ ಇಲ್ಲ, ಹಾಗಾಗಿ ನಾನು ಡ್ರೈ ಕೊಕೊನಟ್ ಪೌಡರ್ ಯೂಸ್ ಮಾಡ್ತೀನಿ. ಇದು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಬಿಡಬೇಕು, ಆವಾಗ ಬೆಲ್ಲ ಎಲ್ಲ ಕರಗಿ ನೀರು ಬಿಟ್ಕೊಳ್ಳುತ್ತೆ. ನಾವು ಇದಕ್ಕೆ ಸ್ವಲ್ಪನೂ ನೀರು ಹಾಕ್ಕೋಬಾರ್ದು, ನೀರಿನ ಅಂಶನೇ ಇರಬಾರ್ದು ಇಲ್ಲಿ, ಬೆಲ್ಲದಿಂದಲೇ ನೀರು ಬಿಟ್ಕೊಳ್ಳುತ್ತೆ. ಅಷ್ಟು ತನಕ ಮಿಕ್ಸ್ ಮಾಡಬೇಕು ಚೆನ್ನಾಗಿ, ಆವಾಗ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ನೀರೆಲ್ಲ ಬಿಟ್ಕೊಂಡು ಅದು ಲಾಸ್ಟಿಗೆ ಗಟ್ಟಿಯಾಗುತ್ತೆ. ನೋಡಿ ಇದಕ್ಕೆ ಲಾಸ್ಟಿಗೆ ನಾನು ಏಲಕ್ಕಿ ಪೌಡರ್ ಹಾಕಿದ್ದೀನಿ. ಈ ರೀತಿ ಬರಬೇಕು, ತುಂಬ ಗಟ್ಟಿ ನೀರು ಅನಿಸಿದ್ರೆ ಅದು ಆ್ಯಕ್ಚುಲಿ ತಣ್ಣಗಾಗುವಾಗ ಈ ರೀತಿ ನೋಡಿ ಇವಾಗ ನೀರು ಥರ ಕಾಣುತ್ತೆ, ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು, ಆವಾಗ ಅದು ಗಟ್ಟಿಯಾಗುತ್ತೆ. ನಮಗೆ ಎಷ್ಟು ಬೇಕು ಗಟ್ಟಿ ಅಷ್ಟು ಬರುತ್ತೆ. ನೋಡಿ ಇಲ್ಲಿ ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ, ಆವಾಗ ಇದ್ದಕ್ಕೂ ಇವಾಗ ಇದ್ದದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ, ಈ ರೀತಿ ಗಟ್ಟಿ ಇರಬೇಕು. ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು, ಪೇಸ್ಟ್ ಸ್ಮೂತ್ ಪೇಸ್ಟ್ ಮಾಡಬೇಕು, ಈ ರೀತಿ ಇರಬೇಕು. ಈ ರೀತಿ ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೋಬೇಕು. ನೋಡಿ ಈ ರೀತಿ ಸ್ಮೂತ್ ಪೇಸ್ಟ್ ಇದೆ ನೋಡಿ ಇವಾಗ, ಆವಾಗ ನಮಗೆ ಒಬ್ಬಟ್ಟು ತಟ್ಟೋಕ್ಕೆ ಈಸಿ ಆಗುತ್ತೆ, ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಇವಾಗ ಈ ಕಡೆ ನಾವು ಕನಕ ರೆಡಿ ಮಾಡಿಕೊಂಡು ಅದಕ್ಕೆ ಆಯಿಲ್ ಹಾಕಿ 4 ಗಂಟೆ ಇಟ್ಟಿದ್ದೀವಿ ನೋಡಿ. ಇವಾಗ ಅದನ್ನು 4 ಗಂಟೆ ಆಗಿದೆ, ಇವಾಗ ಅದನ್ನು ಚೆನ್ನಾಗಿ ನಾದ್ಕೋಬೇಕು, ಲಾಸ್ಟಿಗೆ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು, ಆವಾಗ ನಿಮಗೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ, ಈ ರೀತಿ ಬೆರಲಲ್ಲಿ ಈ ರೀತಿ ಒಂದೊಂದು ರೌಂಡ್ ರೌಂಡ್ ತಗೋಬೇಕು, ಇಲ್ಲಾಂದರೆ ಕೈಯಲ್ಲಿ ಹಿಂಗೆ ಕಿವುಚಿ ಬಿಟ್ಟು ಒಂದೊಂದು ಬೌಲ್ ಒಂದು ಸೇಮ್ ಸೈಜ್ ಇರಬೇಕಿಲ್ಲ, ಒಂದು ದೊಡ್ಡದು ಒಂದು ಸಣ್ಣದಿರಬಾರ್ದು. ಮತ್ತು ಕನಕ ಜಾಸ್ತಿ ತಗೊಂಡು ಹೂರಣ ಕಮ್ಮಿ ತಗೊಂಡ್ರೆ ಅದು ಮೈದಾ ಹಿಟ್ಟು ಜಾಸ್ತಿ ಆಗುತ್ತೆ, ಮಧ್ಯದಲ್ಲಿ ಹೂರಣ ಕಮ್ಮಿ ಇರುತ್ತೆ, ಆವಾಗ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾದರೆ ಮೀಡಿಯಮ್ ಸೇಮ್ ಸೈಜ್ ಇರಬೇಕಾಗತ್ತೆ, ಕನಕ ಮತ್ತು ಹೂರಣ ಎರಡೂ ಸೇಮ್ ಸೈಜ್ ಇರಬೇಕು. ನೋಡಿ ಈ ರೀತಿ ಸೇಮ್ ಅಳತೆ ಇಟ್ಕೊಂಡು ಉಂಡೆ ಮಾಡಿಕೊಂಡು ಸಪ್ರೇಟ್ ಇಟ್ಕೋಬೇಕು, ಆವಾಗ ನಿಮಗೆ ಈಸಿ ಆಗುತ್ತೆ ಒಬ್ಬಟ್ಟು ಮಾಡೋಕ್ಕೆ. ಇಲ್ಲಾಂದರೆ ಕೈಯಲ್ಲಿ ಉಂಡೆ ಮಾಡ್ಕೋಬೇಕು, ಈ ಕಡೆ ಅದು ಕನಕಕ್ಕೂ ಸ್ಪ್ರೆಡ್ ಆಗುತ್ತಲ್ವ, ಹಾಗಾಗಿ ನಾನಿಲ್ಲೊಂದು ಬಿಸ್ಕೆಟ್ ಎಲ್ಲ ಬೇಕ್ ಮಾಡುವ ಪೇಪರನ್ನು ಯೂಸ್ ಮಾಡಿದ್ದೀನಿ. ನಿಮ್ಮಲ್ಲಿ ಒಬ್ಬಟ್ಟು ಪೇಪರೆಲ್ಲ ಸಿಗುತ್ತೆ ಅದನ್ನು ತಗೋಬೋದು, ಇಲ್ಲಾಂದರೆ ಆಯಿಲ್ದು ಪ್ಲಾಸ್ಟಿಕ್ ಇದೆ ನೋಡಿ ಅದನ್ನು ಕಟ್ ಮಾಡಿ ಯೂಸ್ ಮಾಡ್ಬೋದು. ಆದರೆ ಅದನ್ನು ನೀವು ಗ್ಯಾಸ್ ಮೇಲೆ ಹಾಕ್ಬಾರ್ದು, ಯಾಕಂದರೆ ಅದು ಮೆಲ್ಟ್ ಆದರೆ ಸುಮ್ಮನೆ ಒಬ್ಬಟ್ಟಿಗೆಲ್ಲ ಸ್ಪ್ರೆಡ್ ಆಗುತ್ತಲ್ವ, ಪ್ಲಾಸ್ಟಿಕ್ ತಿಂದಂಗೆ ಆಗುತ್ತೆ. ಹಾಗಾಗಿ ಒಬ್ಬಟ್ಟು ಪೇಪರ್ ಇದ್ದರೆ ಅದನ್ನು ಯೂಸ್ ಮಾಡಿ ಫಸ್ಟ್. ಈ ರೀತಿ ಒಂದು ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆ ಹಚ್ಚಿಬಿಟ್ಟು, ಅದರ ನಡುಗೆ
ಹೂರನ್ನವನ್ನು ಇಟ್ಕೊಳ್ಳಿ. ಇಟ್ಟು ಆ ಕನಕವನ್ನು ಎಲ್ಲ ಕಡೆಯಿಂದ ಸ್ಪ್ರೆಡ್ ಮಾಡ್ಕೋಬೇಕು. ಒಂದು ವೇಳೆ ಕನಕ ಜಾಸ್ತಿ ಸಿಕ್ಕಿದರೆ ಅದನ್ನು ತೆಗೆದು ಎಕ್ಸ್ಟ್ರಾ ಏನಾದರೂ ಇದ್ದರೆ ತೆಗಿಬೇಕು, ಇಲ್ಲಾಂದರೆ ಅದನ್ನು ಚೆನ್ನಾಗಿ ಈ ರೀತಿ ರೌಂಡ್ ಮಾಡಿಬಿಟ್ಟು ತಟ್ಕೋಬೇಕು. ನಾವು ಇದರ ಮೇಲೆ ಮತ್ತೆ ಸ್ವಲ್ಪ ಆಯಿಲ್ ಹಾಕಬೇಕು. ಈ ರೀತಿ ಆಯಿಲ್ ಹಾಕಿಬಿಟ್ಟು ತಟ್ಟಬೇಕು. ಕೈಯಲ್ಲೂ ತಟ್ಬೋದು, ಈ ರೀತಿ ಕೈಯಲ್ಲೂ ತಟ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಎರಡೂ ಅಷ್ಟೇ ಸಮ ಪ್ರಮಾಣದಲ್ಲಿ ಸ್ಪ್ರೆಡ್ ಆಗಬೇಕು. ಆವಾಗ ಒಬ್ಬಟ್ಟು ತುಂಬ ಟೇಸ್ಟಾಗಿರುತ್ತೆ. ನಾನು ಈ ರೀತಿ ಒಂದು ಪ್ಲಾಸ್ಟಿಕ್ ಕವರನ್ನು ಇಟ್ಟು ತಟ್ತೀನಿ. ಈ ರೀತಿಯೂ ಮಾಡ್ಬೋದು ನೋಡಿ. ಅದು ಆ್ಯಕ್ಚುಲಿ ಪೇಪರ್ ಸ್ವಲ್ಪ ತೆಳು ಇದೆ, ಅದು ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ. ಆ್ಯಕ್ಚುಲಿ ಅದರಲ್ಲಿ ಚೆನ್ನಾಗಿ ಬರ್ತಿದೆ, ಬಟ್ ಆ ಪೇಪರ್ ಸೈಡ್ ಸೈಡ್ ಮಡಿಚಿದ ಥರ ಆಗ್ತಾಯಿದೆ. ಸ್ವಲ್ಪ ದಪ್ಪದ ಪೇಪರ್ ಇದ್ದರೆ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ತೆಳುವಾಗಿ ತಟ್ಕೋಬೇಕು. ಬೇಕಾದ್ರೆ ಮೇಲಿಂದ ನೀವು ಲಟ್ಟನಿಗಿಟ್ಟು ಲಟ್ಟಿಸ್ಬೋದು, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ. ಕೈಯಲ್ಲೂ ತಟ್ಟಿದ್ರು ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಕನಕವನ್ನು ಚೆನ್ನಾಗಿ ನಾದ್ಕೊಂಡಿದ್ರೆ ಒಬ್ಬಟ್ಟು ತುಂಬಾ ಟೇಸ್ಟಾಗಿ ಬರುತ್ತೆ ನೋಡಿ. ಈ ರೀತಿ ಕೈಯಿಂದ ಸ್ಪ್ರೆಡ್ ಮಾಡಿಕೊಂಡ್ರಾಯಿತು. ನಿಮಗೆ ಫಸ್ಟ್ ಟೈಮ್ ಮಾಡೋರೆಲ್ಲ ತುಂಬ ಚಿಕ್ಕದಾಗಿ ಮಾಡಿ, ಅವಾಗ ಏನು ಪ್ರಾಬ್ಲಮ್ ಇಲ್ಲ. ಇಷ್ಟೇ ದೊಡ್ಡದು ರೌಂಡ್ ಬರಬೇಕು ಆ ರೀತಿ ಏನಿಲ್ಲ, ತುಂಬ ಚಿಕ್ಕದಾಗಿ ಟ್ರೈ ಮಾಡಿ ಅಷ್ಟೇ. ಫಸ್ಟ್ ನನಗೂ ಬರ್ತಾ ಇರಲಿಲ್ಲ, ತುಂಬ ಗಟ್ಟಿ ಆಗ್ತಾ ಇತ್ತು, ಟೇಸ್ಟ್ ಇರ್ತಾ ಇತ್ತು. ಆದರೆ ಇವಾಗ ನಾನು ತುಂಬ ಏನು ಮಾಡಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಸ್ವಲ್ಪ ಮಾಡ್ತೀನಿ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಪ್ರೆಸ್ ಮಾಡಿದರೆ ಚೆನ್ನಾಗಾಗುತ್ತೆ ನೋಡಿ. ಪ್ಲಾಸ್ಟಿಕ್ಕಲ್ಲಿ ಈ ರೀತಿ ಮಾಡಿದಾಗ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಈ ರೀತಿ ಬರಬೇಕು, ಎಷ್ಟು ದೊಡ್ಡ ಒಬ್ಬಟ್ಟು ಮಾಡ್ಬೋದು ನಾವು ನೋಡಿ. ಎಷ್ಟು ಚೆನ್ನಾಗಿ ಬಂತು. ಈ ಕಡೆ ನಾವು ತವ ಬಿಸಿ ಮಾಡಿಕೊಂಡು ಅದರ ಮೇಲೆ ಹಾಕಬೇಕು ನೋಡಿ. ಈ ರೀತಿ ಕೈಯಿಂದ ತೆಗೆದು ಹಾಕಕ್ಕೆ ಬರುತ್ತೆ ನೋಡಿ. ಇದರ ಮೇಲೆ ಸ್ವಲ್ಪ ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕ್ಕೋಬೋದು, ನಿಮ್ಗೆ ಯಾವುದಿಷ್ಟ ಅದನ್ನು ಹಾಕ್ಬೋದು. ಅದು ಇವಾಗ ಎರಡೂ ಸೈಡ್ ಚೆನ್ನಾಗಿ ಬೇಯಬೇಕು. ಈ ರೀತಿ ಆಯಿಲ್ ಇಲ್ಲಾಂದರೆ ತುಪ್ಪ ಹಾಕ್ಕೋಬೋದು. ಎರಡು ಕಡೆಯೂ ಬೇಯಿಸ್ಬೇಕು. ಇವಾಗ ಇನ್ನೊಂದು ಸೈಡ್ ಹಾಕಬೇಕು ನೋಡಿ. ಈ ರೀತಿ ಇನ್ನೊಂದು ಸೈಡ್ ಮಗುಚಿ ಹಾಕಬೇಕು. ನೋಡಿ ಈ ರೀತಿ ಬಂದಿದೆ, ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು. ಅದರ ಮೇಲೆ ಮತ್ತೆ ತುಪ್ಪ ಇಲ್ಲಾಂದರೆ ಆಯಿಲನ್ನು ಸ್ಪ್ರೆಡ್ ಮಾಡಿದ್ರಾಯಿತು. ನೀವು ತುಪ್ಪ ಇಲ್ಲ ಹಾಕಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಒಬ್ಬಟ್ಟು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪ ಇಲ್ಲ ಮೇಲೆ ಸ್ಪ್ರೆಡ್ ಮಾಡಿದರೆ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಈ ರೀತಿ ಬರಬೇಕು ಒಬ್ಬಟ್ಟು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇನ್ನೊಂದು ಈ ಸೈಡ್ ಇನ್ನೊಂದು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ನೀವು ಈ ರೀತಿ ಕೈಯಲ್ಲೂ ಸ್ಪ್ರೆಡ್ ಮಾಡ್ಕೋಬೋದು, ಸ್ವಲ್ಪ ಎಣ್ಣೆ ಎಲ್ಲ ಕೈಗೆ ಹಚ್ಚಿಬಿಟ್ಟು. ಚೆನ್ನಾಗಿ ಬರುತ್ತೆ, ಎಷ್ಟು ದೊಡ್ಡ ಒಬ್ಬಟ್ಟು ನೀವು ಮಾಡ್ಬೋದು. ನೋಡಿ ಈ ರೀತಿ ಉಬ್ಬುತ್ತೆ ನೋಡಿ ಒಬ್ಬಟ್ಟು, ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ನೋಡಿ ಈ ರೀತಿ ಪ್ರೆಸ್ ಮಾಡು, ಎಷ್ಟು ಉಬ್ಬಿದೆ, ಪೂರಿ ಥರ ಬಂದಿದೆ ನೋಡಿ. ನೀವೆಷ್ಟು ನಾದ್ಕೊಳ್ತೀರ ಆವಾಗ ಒಬ್ಬಟ್ಟು ತುಂಬ ಟೇಸ್ಟಾಗಿ ಬರುತ್ತೆ.
ನೀವು ಟ್ರೈ ಮಾಡಿ ಈ ಒಬ್ಬಟ್ಟನ್ನು ಮನೆಯಲ್ಲಿ ಯಾವ ರೀತಿ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಬಂದಿದೆ ನೋಡಿ ನೋಡಿ, ರುಚಿಕರವಾದ ಒಬ್ಬಟ್ಟು ರೆಡಿಯಾಗಿದೆ, ತುಂಬ ಸ್ಮೂತಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಈ ಚಿಕ್ಕ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿಯವರೆಗೆ ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.